ಆಂಧ್ರಪ್ರದೇಶ ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆ ವಿಜಯವಾಡದಲ್ಲಿ ಸಿಎಂ ಜಗನ್ಮೋಹನ್ ರೆಡ್ಡಿ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಮೇಮಂತ ಸುದ್ದಂ ಬಸ್ ಯಾತ್ರೆ ಮೇಲೆ ದಾಳಿಯಾಗಿದ್ದು ಸಿಎಂ ಜಗನ್ ಅವರ ಹಣೆಗೆ ಗಾಯವಾಗಿದೆ. ಇದೇ ವೇಳೆ ಅವರ ಪಕ್ಕ ನಿಂತಿದ್ದ ಶಾಸಕ ವೆಲ್ಲಂಪಳ್ಳಿಗೂ ಎಡಗಣ್ಣಿಗೆ ಗಾಯವಾಗಿದೆ. ದಾಳಿಯಿಂದ ಟಿಡಿಪಿ ಕಾರ್ಯಕರ್ತರ ಕೈವಾಡ ಇದೆ ಅಂತ ವೈಎಸ್ಆರ್ಪಿ ಪಕ್ಷದ ನಾಯಕರು ಆರೋಪಿಸಿ ಕಿಡಿಕಾರಿದ್ದಾರೆ. ಹಿಂದೂಪುರಂ ಶಾಸಕ ನಟ ನಂದಮೂರಿ ಬಾಲಕೃಷ್ಣ ಮತ್ತೊಮ್ಮೆ ಅಭಿಮಾನಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಈ ಕುರಿತ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಬಾಲಕೃಷ್ಣ ಅವರು ಎರಡು ದಿನಗಳ ಕಾಲ ಅನಂತಪುರ ಜಿಲ್ಲೆಯಲ್ಲಿ ಟಿಡಿಪಿ ಜನಸೇನೆ ಹಾಗೆಯೇ ಬಿಜೆಪಿ ಮೈತ್ರಿಕೂಟದ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಸ್ವರ್ಣಾಂಧ್ರ ಸರ್ಕಾರ ಯಾತ್ರೆ ಹೆಸರಲ್ಲಿ ಅಭಿಯಾನ ನಡೀತಾ ಇದೆ. ಇದರ ಅಂಗವಾಗಿ ಹೆಲಿಕಾಪ್ಟರ್ನಲ್ಲಿ ಕದಿಗೆ ಬಂದಿಳಿದ್ರು. ಈ ವೇಳೆ ಅಭಿಮಾನಿಗಳು ಸೆಲ್ಫಿ ತಗೊಳ್ಳೋದಕ್ಕೆ ಮುಗಿ ಬಿದ್ದಿದ್ರು. ಅಭಿಮಾನಿಯೊಬ್ಬ ಅವರ ಮೇಲೆ ಕೈ ಹಾಕೋಕೆ ಪ್ರಯತ್ನ ಪಟ್ಟಾಗ ರೊಚ್ಚಿಗೆದ್ದು ಮೊಣಕೈಯಿಂದ ನೂಕಿ ದೂರ ಇರುವಂತೆ ಕೈ ಬೀಸಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಎಲೆಕ್ಷನ್ ಅಖಾಡದಲ್ಲಿ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಬಾಗಲಕೋಟೆಯಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಅಪಾರ ಪ್ರಮಾಣದ ಮದ್ಯವನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಮದ್ಯ ಲಾರಿ ತುಂಬಿದ ಲಾರಿಗೆ ಜಿಪಿಎಸ್ ಅಳವಡಿಸದ ಹಿನ್ನೆಲೆ ಜಪ್ತಿ ಮಾಡಲಾಗಿದೆ. ಒಟ್ಟು 59 ಲಕ್ಷ ಮೌಲ್ಯದ 14,688 ಲೀಟರ್ ಮದ್ಯ ಸೀಸ್ ಆಗಿದೆ. ದಾವಣಗೆರೆಯಲ್ಲಿ ವಿನೂತನವಾಗಿ ಮತದಾನ ಜಾಗೃತಿ ಮೂಡಿಸಲಾಗ್ತಾ ಇದೆ. ಭಾರತದ ನಕ್ಷೆ ಮೂಲಕ ತಪ್ಪದೇ ಮತದಾನ ಮಾಡುವಂತೆ ಜಿಲ್ಲಾ ಚುನಾವಣಾ ಇಲಾಖೆ ಸಿದ್ಧಗಂಗಾ ಸಂಸ್ಥೆ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ತಪ್ಪದೇ ತಮ್ಮ ಹಕ್ಕನ್ನು ಚಲಾಯಿಸುವಂತೆ ಪೋಷಕರಿಂದ ಮಕ್ಕಳಿಗೆ ಪತ್ರ ಬರೆಸಿ ಅರಿವನ್ನು ಮೂಡಿಸಲಾಗ್ತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಎನ್ಐಎ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಮುಸಾಫಿರ್ ಹಾಗೂ ತಾಹ ಒಂದು ತಿಂಗಳಿನಿಂದ ಕಮಾಂಡರ್ ಆದೇಶಕ್ಕಾಗಿ ಕಾಯ್ತಾ ಇದ್ರಂತೆ. ಬಾಂಬ್ ಸ್ಫೋಟ ಆದ ಬಳಿಕ ಪಶ್ಚಿಮ ಬಂಗಾಳಕ್ಕೆ ಬರಲು ಕಮಾಂಡರ್ ಹೇಳಿದ್ರಂತೆ. ಒಂದು ತಿಂಗಳು ಯಾರಿಗೂ ಗೊತ್ತಾಗದಂತೆ ಇರಿ, ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳಿದ್ರಂತೆ. ಜೊತೆಗೆ ನಿಮಗೆ ಪಾಸ್ಪೋರ್ಟ್ ತಲುಪುತ್ತೆ, ಆಗ ಮುಂದೆಲ್ಲಿಗೆ ಹೋಗಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರಂತೆ. ಬಾಂಗ್ಲಾಕ್ಕೆ ಹೋಗಲು ತಯಾರಿ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಬಿಸಿಲ ತಾಪದಿಂದ ಕಂಗೆಟ್ಟಿದ್ದ ರಾಜ್ಯದಲ್ಲಿ ಯುಗಾದಿ ಮರುದಿನ ಆರಂಭವಾಗಿರುವಂತಹ ಬೇಸಿಗೆ ಮಳೆ ನಿನ್ನೆ ಇನ್ನಷ್ಟು ಜಿಲ್ಲೆಗಳಲ್ಲಿ ವಿಸ್ತರಿಸಿದೆ. ಸಿಡಿಲಿನ ಅಬ್ಬರಕ್ಕೆ ರಾಜ್ಯದ ವಿವಿಧೆಡೆ ಮತ್ತೆ 5 ಬಲಿಯಾಗಿದ್ದಾರೆ. 4 ದಿನಗಳಿಂದ ಮಳೆಯಿಂದ ಮೃತರಾದವರ ಸಂಖ್ಯೆ 9 ಏರಿಕೆಯಾಗಿದೆ. ರಾಯಚೂರು, ಚಿಕ್ಕಮಗಳೂರು, ದಾವಣಗೆರೆ, ಬೀದರ್, ವಿಜಯಪುರ, ಯಾದಗಿರಿ, ದಕ್ಷಿಣ ಕನ್ನಡ, ಉಡುಪಿ, ವಿಜಯನಗರ, ಬಳ್ಳಾರಿ, ಹಾವೇರಿ, ಧಾರವಾಡ, ಗದಗ, ಕೊಪ್ಪಳ, ಶಿವಮೊಗ್ಗ ಸೇರಿದಂತೆ 15 ಹೆಚ್ಚು ಜಿಲ್ಲೆಗಳಲ್ಲಿ ಕೆಲಕಾಲ ಗುಡುಗು ಸಹಿತ ಉತ್ತಮ ಮಳೆಯಾಗಿದೆ. ಕೊಪ್ಪಳದಲ್ಲಿ ಭಾರೀ ಬಿರುಗಾಳಿಗೆ ವೀಳ್ಯದೆಲೆ ಬಳ್ಳಿ ನಾಶವಾಗಿದೆ. ಕುಷ್ಟಗಿ ತಾಲೂಕಿನ ತುಗ್ಗಲ ಡೋಣಿಯ ದ್ಯಾಮಣ್ಣ ಭಾವಂಜಿ ಅನ್ನೋರ್ಗೆ ಸೇರಿದಂತ ವೀಳ್ಯದೆಲೆ ತೋಟ ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ವೀಳ್ಯದೆಲೆ ಬಿರುಗಾಳಿಗೆ ನಾಶವಾಗಿದೆ. ಕೋಲಾರದ ಶ್ರೀನಿವಾಸ್ಪುರದಲ್ಲಿ ಹಣ ಹಂಚಿಕೆ ಭರಾಟೆ ಜೋರಾಗಿದೆ. ಕೋಲಾರ ಲೋಕಸಭಾ ಕ್ಷೇತ್ರದ ಪ್ರಚಾರ ಸಭೆಗಳಿಗೆ ಜನ ಸೇರಿಸಲು ಹಣ ಹಂಚಿಕೆ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ನಡೆದ ಪ್ರಚಾರ ಸಭೆಗೆ ಆಟೋಗಳಲ್ಲಿ ಜನರನ್ನು ಕರೆತಂದು ಹಣ ಹಂಚಿಕೆ ಮಾಡುತ್ತಿದ್ದಾರೆ ಎನ್ನಲಾದ ವಿಡಿಯೋ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ. ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನ. ಆಮ್ ಆದ್ಮಿ ಪಕ್ಷ ದೇಶದಾದ್ಯಂತ ಸಂವಿಧಾನ ಉಳಿಸಿ ಸರ್ವಾಧಿಕಾರ ತೊಲಗಿಸಿ ದಿನ ಆಚರಣೆಯನ್ನು ಮಾಡಲಿದೆ. ಪಕ್ಷದ ಕಾರ್ಯಕರ್ತರು ಸಂವಿಧಾನದ ಪೀಠಿಕೆಯನ್ನು ಓದುತ್ತಾರೆ ಮತ್ತು ಸಂವಿಧಾನ ಉಳಿಸುವ ಪ್ರತಿಜ್ಞೆ ಮಾಡಲಿದ್ದಾರೆ ಅಂತ ಆಪ್ ನಾಯಕ ಹಾಗೆಯೇ ದೆಹಲಿ ಸಚಿವ ಗೋಪಾಲ್ ರಾಯ್ ತಿಳಿಸಿದ್ದಾರೆ. ಆಪ್ ಕಾರ್ಯಕರ್ತರು ತಮ್ಮ ರಾಜ್ಯಗಳಲ್ಲಿನ ಪಕ್ಷದ ಕಚೇರಿಗಳಲ್ಲಿ ಜಮಾಯಿಸಿ ನಮ್ಮ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸಲು ಪ್ರತಿಜ್ಞೆ ಮಾಡಲಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ನ ಗಾಜಾಪಟ್ಟಿಯ ಹಮಾಸ್ ಉಗ್ರರ ನಡುವೆ 7 ತಿಂಗಳಿನಿಂದ ನಡೀತಾ ಇರುವಂತಹ ಯುದ್ಧವು ಇದೀಗ ಇರಾನ್ ಹಾಗೂ ಇಸ್ರೇಲ್ ನಡುವೆಯೂ ಸಮರಕ್ಕೆ ಕಾರಣವಾಗಿದೆ. ಇಸ್ರೇಲ್ ಮೇಲೆ ಇರಾನ್ ವೈಮಾನಿಕ ದಾಳಿ ಮಾಡಿದೆ ಎನ್ನಲಾಗಿದೆ. ಕೆಲ ದಿನಗಳ ಹಿಂದೆ ಹಮಾಸ್ ಉಗ್ರರ ಮಿತ್ರ ದೇಶವಾಗಿರುವಂತಹ ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿರುವಂತಹ ಇರಾನ್ನ ದೂತಾವಾಸದ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿತು. ಇರಾನ್ನ 7 ಮಂದಿ ಸಾವನ್ನಪ್ಪಿದರು. ಇದರ ಪ್ರತೀಕಾರವಾಗಿ ಈಗ ಇರಾನ್ ದಾಳಿ ಮಾಡಿದೆ.
ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮನೆ ಮುಂದೆ ಗುಂಡಿನ ದಾಳಿ ನಡೆದಿದೆ. ಮುಂಬೈನಲ್ಲಿರುವಂತಹ ನಿವಾಸದ ಬಳಿ ಇಬ್ಬರು ಅಪರಿಚಿತರು ಬೈಕ್ನಲ್ಲಿ ಬಂದು ಗುಂಡಿನ ದಾಳಿ ಮಾಡಿ ಪರಾರಿಯಾಗಿದ್ದಾರೆ. ಮುಂಜಾನೆ 4:55ಕ್ಕೆ ಘಟನೆ ನಡೆದಿದೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವಶಕ್ಕೆ ಪಡೆಯಲಾಗಿದೆ. ಸರಿಯಾದ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 12.50 ಕೋಟಿ ಮೌಲ್ಯದ ಚಿನ್ನ ಹಾಗೂ ವಜ್ರಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಚಾಮರಾಜನಗರದಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 1.57 ಕೋಟಿ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಸತ್ತೇಗಾಲ ಚೆಕ್ಪೋಸ್ಟ್ನಲ್ಲಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಕೊಳ್ಳೇಗಾಲಕ್ಕೆ ಸಾಗಣೆ ಮಾಡ್ತಾ ಇದ್ರು. ಸ್ಪಷ್ಟ ಮಾಹಿತಿ ನೀಡದ ಕಾರಣಕ್ಕೆ 2 ಕೆಜಿ 170 ಗ್ರಾಂ ಚಿನ್ನ ವಶಕ್ಕೆ ಪಡೆಯಲಾಗಿದೆ. ನೆಲಮಂಗಲದ ರಾಷ್ಟೀಯ ಹೆದ್ದಾರಿಯ ಚೆಕ್ಪೋಸ್ಟ್ಗಳಲ್ಲಿ ಚುನಾವಣಾ ಅಧಿಕಾರಿಗಳು ಹಾಗೂ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ ಅವರು ಕೂಡ ಇದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಪೊಲೀಸರು ಮಾಜಿ ಸಚಿವರ ಕಾರನ್ನು ಪರಿಶೀಲನೆ ಮಾಡಿದ್ದಾರೆ. ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪರೆದಿದ್ದಾನೆ. ರಾಜ್ಯದ 10 ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆಯಾಗಿದೆ. ವಿಜಯಪುರ, ಕಲಬುರಗಿ, ಧಾರವಾಡ, ಗದಗ, ಯಾದಗಿರಿ, ಬೀದರ್, ರಾಯಚೂರು, ಕೊಡಗು, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಭರ್ಜರಿ ಮಳೆಯಾಗಿದೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಪ್ರತ್ಯೇಕ ಘಟನೆಗಳಲ್ಲಿ ಸಿಡಿಲು ಬಡಿದು ಇಬ್ಬರು ಮೃತಪಟ್ಟಿದ್ದಾರೆ. ಬೆಂಗಳೂರಲ್ಲಿ ಬೀದಿ ಬದಿ ಆಹಾರ ಮಾರಾಟದ ಮೇಲೆ ಬಿಬಿಎಂಪಿ ಅಧಿಕಾರಿಗಳು ಕಣ್ಣನ್ನು ಇಟ್ಟಿದ್ದಾರೆ. ಸ್ವಚ್ಛತೆ ಇಲ್ಲದೆ ಕಳಪೆ ಆಹಾರ ತಯಾರಿಕೆ ಮಾಡ್ತಾ ಇದ್ದಾರೆ. ಅಂತರ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಫುಡ್ ಸ್ಟ್ರೀಟ್, ಹೋಟೆಲ್ ಅಂಗಡಿಗಳಲ್ಲಿ ಆಹಾರ ಮಾಡುವ ವಿಧಾನ, ನೀರು, ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಜೊತೆಗೆ ಸಾಂಕ್ರಾಮಿಕ ರೋಗ ಬಗ್ಗೆ ಅರಿವನ್ನು ಮೂಡಿಸಲಿದ್ದಾರೆ. ಕೋಲಾರದ ಚಿಕ್ಕ ತಿರುಪತಿ ದೇಗುಲದ ಗೋಪುರ ಮೇಲೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಅನಧಿಕೃತವಾಗಿ ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ. ಬ್ರಹ್ಮರಥೋತ್ಸವದ ಹೆಸರಲ್ಲಿ ಖಾಸಗಿ ವ್ಯಕ್ತಿಗಳು ತಮ್ಮ ಹೆಸರಿನ ಮುಂದೆ ಫೋನ್ ನಂಬರ್ ಹಾಕಿ ಪ್ರಚಾರ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ರಾಜ್ಯದ ಎಲ್ಲಾ ಕಡೆ ಬಿರು ಬೇಸಿಗೆ ಇದೆ, ಮರಗಳು ಒಣಗ್ತಾ ಇದೆ. ಹೀಗಾಗಿ ಯುವಕರ ತಂಡವೊಂದು ಮರಗಳಿಗೂ ಸನ್ಸ್ಕ್ರೀನ್ ಹಚ್ಚಿ ಪರಿಸರ ಜಾಗೃತಿಯನ್ನು ಮೆರೆದಿದ್ದಾರೆ. ಮನುಷ್ಯರ ಸ್ಕಿನ್ ಟ್ಯಾನ್ ಆಗದಂತೆ ಕ್ರೀಮ್ ಹಚ್ಚುವಂತೆ, ಮರಗಳ ತೊಗಟೆಗಳಿಗೂ ಹಾನಿ ಆಗಬಾರದು ಅಂತ ಹೇಳಿ ಲೋಷನ್ ಹಚ್ಚುತ್ತಾ ಇದ್ದಾರೆ. ಇದರಿಂದ ಮರಗಳು ಒಣಗೋದು ತಪ್ಪುತ್ತೆ. ಭೀಕರ ಬರಗಾಲ ಹಿನ್ನೆಲೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಜನರು ವಾಟರ್ ಟ್ಯಾಂಕರ್ಗಳ ಮೊರೆ ಹೋಗ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ವಾಟರ್ ಮಾಲೀಕರು ಜನರಿಂದ ಹೆಚ್ಚಿನ ವಸೂಲಿ ಮಾಡುತ್ತಿದ್ದಾರೆ. ಆನೇಕಲ್ನ ಸೂರ್ಯನಗರ ಪೊಲೀಸರು ದುಬಾರಿ ಹಣ ವಸೂಲಿ ಮಾಡ್ತಾ ಇದ್ದ ಟ್ಯಾಂಕರ್ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಬಿಜೆಪಿಯು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡದೇ ಇರುವುದಕ್ಕೆ ಅಸಮಾಧಾನಗೊಂಡಿರುವಂತಹ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬೃಹತ್ ರ್ಯಾಲಿ ಮೂಲಕ ಈಶ್ವರಪ್ಪ ಶಕ್ತಿ ಪ್ರದರ್ಶನ ಮಾಡಿ ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಶಿವಮೊಗ್ಗ ನಗರದ ರಮಣಶ್ರೇಷ್ಠಿ ಪಾರ್ಕ್ನಿಂದ ರ್ಯಾಲಿ ನಡೆಯಲಿದ್ದು 100 ಕಾರ್ಯಕರ್ತರು ಈಗ ಆಲ್ರೆಡಿ ಸೇರಿಕೊಂಡಿದ್ದಾರೆ. ಮಾಜಿ ಸಚಿವ ಈಶ್ವರಪ್ಪ ಬಂಡಾಯಕ್ಕೆ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಿಯಾಕ್ಟ್ ಮಾಡಿದ್ದಾರೆ. ಈಶ್ವರಪ್ಪ ನಾಮಪತ್ರ ಹಾಕೋದು ನಿಲ್ಲಿಸ್ತಾರೆ, ನಾಮಪತ್ರ ಹಾಕಿ ತಪ್ಪು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಶ್ವರಪ್ಪ ಸುಧಾರಣೆಗೆ ಬಿಜೆಪಿ ಅವಕಾಶ ನೀಡುತ್ತೆ ಅಂತ ಹೇಳಿದ್ದಾರೆ. ಭವಿಷ್ಯ ಬರೆಯುವ ಮತಬರಹ ನಾಯಕನ ಆಯ್ಕೆಗೆ ಜನ ಮನ ಮತ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಲೋಕಸಭಾ ಚುನಾವಣಾ ರಣಕಣದ ನಿಷ್ಪಕ್ಷಪಾತ ಅಸಲಿ ರಿಪೋರ್ಟ್ ಪ್ರತಿ ಕ್ಷೇತ್ರದ ಪಕ್ಕಾ ಗ್ರೌಂಡ್ ರಿಪೋರ್ಟ್ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ನಲ್ಲಿ ವಿಶ್ವಾಸಾರ್ಹ ಎಲೆಕ್ಷನ್ ಕವರೇಜ್ 18ನೇ ಲೋಕಸಭೆ ನ್ಯೂಸ್ 18 ಜೊತೆ ಕುರುಕ್ಷೇತ್ರ 2024 ಪ್ರೆಸೆಂಟಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್ ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಇದು ಸರಿಯಾದ ಸಮಯ ವೈಟ್ ಗೋಲ್ಡ್ ಡಾಟ್ ಮನಿ ಹೆಲ್ಪ್ ಪಾರ್ಟ್ನರ್ ಅಮೃತ್ ತೋನಿ ರಿಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಿಮ್ಮ ಕೂದಲನ್ನ ಎರಿಸುತ್ತೆ ಒಳಗಿಂದ ಸದೃಢ ಹೊರಗಿಂದ ಸ್ಟೈಲಿ ಗುಡ್ನೆಸ್ ಪಾರ್ಟ್ನರ್ ಡೈರಿ ಡೇ ಒಳ್ಳೆತನದಲ್ಲಿ ಸಿಹಿ ಇದೆ ಸ್ಪೆಷಲ್ ಪಾರ್ಟ್ನರ್ ರಾಜಶೇಖರ್ ಡೆವಲಪರ್ಸ್ ಕುಂಬಳಗೋಡಿನಲ್ಲಿ ಸೈಟ್ಗಳು ಲಭ್ಯ ICL ಫಿನ್ಕಾರ್ಪ್ ಲಿಮಿಟೆಡ್ ICL ಫಿನ್ಕಾರ್ಪ್ ದ ಇಂಟೆಲಿಜೆಂಟ್ ಚಾಯ್ಸ್ ಸ್ಟೀಲ್ ಪಾರ್ಟ್ನರ್ ಟರ್ಬೋ ಸ್ಟೀಲ್ LPS TMT ಬಾರ್ ನಿಮ್ಮ ಕನಸಿನಷ್ಟೇ ಪರಿಶುದ್ಧವಾದ TMT ಬಾರ್ ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ 5 ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ.
ಐತಿಹಾಸಿಕ ಬೆಂಗಳೂರು ಕರಗ ಆರಂಭಕ್ಕೆ ಇನ್ನೊಂದು ದಿನವಷ್ಟೇ ಬಾಕಿ ಇದ್ದು ಶ್ರೀ ಧರ್ಮರಾಯಸ್ವಾಮಿ ದೇವಾಲಯ ಹಾಗೂ ಕರಗ ಸಾಗುವಂತಹ ರಸ್ತೆಗಳಿಗೆ ವಿದ್ಯುತ್ ದೀಪಾಲಂಕಾರ ಸೇರಿದಂತೆ ವಿವಿಧ ತಯಾರಿ ಭರದಿಂದ ನಡೀತಾ ಇದೆ. ನಾಳೆ ಧ್ವಜಾರೋಹಣದೊಂದಿಗೆ ಉತ್ಸವಕ್ಕೆ ಚಾಲನೆ ದೊರೆಯಲಿದ್ದು ಈ ಬಾರಿಯೂ ಅರ್ಚಕ ಎ ಜ್ಞಾನೇಂದ್ರ ಕರಗ ಹೊರಲಿದ್ದು ಯೋಗ ಸೇರಿದಂತೆ ಧಾರ್ಮಿಕ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. April 23 ಚೈತ್ರ ಪೌರ್ಣಿಮೆ ದಿನವಾದ ಮಂಗಳವಾರ ಶ್ರೀ ಧರ್ಮರಾಯ ಸ್ವಾಮಿ ಮಹಾರಥೋತ್ಸವ ಹಾಗೆಯೇ ಕರಗ ಶಕ್ತೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ. ಇವತ್ತು ಐಪಿಎಲ್ನಲ್ಲಿ ಸಂಡೇ ಧಮಾಕ. ಮಧ್ಯಾಹ್ನ 3:30 ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೆಣಸಾಡಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ. ಇಂದು ಸಂಜೆ 7:30 ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಸೆಣಸಾಡಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯುತ್ತೆ. ಕಳೆದ ರಾತ್ರಿ ಐಪಿಎಲ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ 3 ರೋಚಕ ಗೆಲುವು ದಾಖಲಿಸಿದೆ. ಪಂಜಾಬ್ ನೀಡಿದ 147 ರನ್ಗಳ ಗುರಿ ಬೆನ್ನತ್ತಿದ ಆರ್ಆರ್ ಕೊನೆ ಓವರ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು. ಪೋವೆಲ್ 5 11 ರನ್ ಸಿಡಿಸಿ ಔಟ್ ಆದ ಬಳಿಕ ಕೊನೆ ಓವರ್ನಲ್ಲಿ ಗೆಲ್ಲಲು 10 ಬೇಕಿತ್ತು. ಹೆಟ್ಮೇಯರ್ ಮೊದಲೆರಡು ಎಸೆತದಲ್ಲಿ ರನ್ ಗಳಿಸದೇ ಇದ್ದರೂ ಬಳಿಕ 2 ಚಚ್ಚಿ ಗೆಲುವಿನ ದಡವನ್ನು ಮುಟ್ಟಿಸಿದರು. ಈ ಮೂಲಕ ರಾಜಸ್ಥಾನ್ ರಾಯಲ್ಸ್ ತಂಡ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಭದ್ರಪಡಿಸಿಕೊಂಡಿದೆ. ಲೋಕೇಶ್ ಕನಕರಾಜ್ ನಿರ್ದೇಶನದಲ್ಲಿ ತಲೈವಾ ರಜನಿಕಾಂತ್ ತಮ್ಮ 171 ಸಿನಿಮಾದ ತಯಾರಿಯಲ್ಲಿದ್ದಾರೆ. ಸದ್ಯ ವಿಕ್ರಮ್ ಲಿಯೋ ಸಕ್ಸಸ್ನಲ್ಲಿರೋ ನಿರ್ದೇಶಕ ಲೋಕೇಶ್ ಕನಕರಾಜ್ ತಮ್ಮ ಸಿನಿಮಾಕ್ಕೆ ಯಾವ ಟೈಟಲ್ ಇಡಬೇಕು ಅನ್ನೋದನ್ನು ನಿರ್ಧರಿಸಿದ್ದಾರಂತೆ. ಟೈಟಲ್ ಲಾಂಚ್ಗಾಗಿ ಭರ್ಜರಿ ತಯಾರಿ ಮಾಡಿಕೊಂಡಿದ್ದು April 22